ಎನ್ಐಎ ಟೋಟಲ್ 160 ಟೆರರಿಸ್ಟ್ ಕೇಸ್ಗಳನ್ನ ದಾಖಲು ಮಾಡಿದೆ 2020 ವರೆಗೂ. ಓಕೆನಾ, ಆಯ್ತಾ, ನಾನು ಮಾತಾಡ್ಬೋದಾ? ನಾನು ಮಾತಾಡ್ಬೋದಾ? ನಾನು ಮಾತಾಡೋ, ದಯವಿಟ್ಟು ಮಾತಾಡಿ, ನಾನು ಕ್ಲಾರಿಟಿ ಕೊಡ್ತೇನೆ. ನೀವೇನು ಹೇಳಿದ್ರಿ, 60 ಜನ ಅಫ್ಘಾನಿಸ್ತಾನಕ್ಕೆ ಹೋಗಿರುವಂತ ಹೆಣ್ಮಕ್ಕಳದ್ದು ಮೋಸ್ಟ್ ವಾಂಟೆಡ್ ಕ್ರಿಮಿನಲ್ಗಳು ಅಂತ ಆ ಲಿಸ್ಟ್ ಹೇಳಿದೆ ಅಂತ. ಇವ್ರು ಬರೀ ಅಫ್ಘಾನಿಸ್ತಾನಕ್ಕೆ ಹೋಗಿರ್ತಾರ, ಇವ್ರು ನೇಪಾಳಕ್ಕೆ ಹೋಗಿ ಅಲ್ಲಿಂದ ಬೇರೆ ದೇಶಕ್ಕೆ ಹೋಗಿರ್ತಾರೆ, ಇವ್ರು ಡೈರೆಕ್ಟ್ ಆಗಿ ಸಿರಿಯಾಗ್ ಹೋಗಿರ್ಬೋದು, ಇವ್ರು ಡೈರೆಕ್ಟ್ ಆಗಿ ಪಾಕಿಸ್ತಾನ್ ಹೋಗಿರ್ಬೋದು, ಡೈರೆಕ್ಟ್ ಆಗಿ ಅಫ್ಘಾನಿಸ್ತಾನ್ ಹೋಗಿರ್ಬೋದು, ಭಾರತದ ಸುತ್ತಮುತ್ತ ಇರ್ತಕ್ಕಂತ ಬಾಂಗ್ಲಾದೇಶಕ್ಕೆ ಹೋಗಿರ್ಬೋದು, ಈ ರೀತಿ ಭಾರತದ ಸುತ್ತಮುತ್ತ ಇರ್ತಕ್ಕಂತ ಗಡೇಶದ ಬೇರೆ ಯಾವುದೋ ದೇಶಕ್ಕೆ ಹೋಗಿ ಅಲ್ಲಿಂದ ಮತ್ತೆ ಟೆರರಿಸ್ಟ್ ಕ್ಯಾಂಪ್ಗಳಿಗೆ ಸೇರಿರ್ತಕ್ಕಂತ ಹೆಣ್ಣು ಮಕ್ಕಳ ಸಾವಿರಾರು ಕಥೆಗಳಿದೆ. ಮತ್ತೊಂದು ಇಲ್ಲಿ ಏನ್ ಸಮಸ್ಯೆ ಆಗಿದೆ ಗೊತ್ತಾ, ನಾವು ಪ್ರತಿ ಬಾರಿ ಮಾತಾಡುವಾಗ ಡಾಟಾ ಕೊಡಿ, ಪ್ರೂಫ್ ಕೊಡಿ, ಡಾಟಾ ಕೊಡಿ ಅಂತ ಕೇಳ್ತೇವೆ. ಮೇಡಮ್, ನಮ್ ದೇಶದಲ್ಲಿ ಲವ್ ಮ್ಯಾರೇಜ್ ಆಗಿ ಧರ್ಮ ಬಿಟ್ಟು ಜಾತಿ ಬಿಟ್ಟು ಹೋಗಿರುವಂತ ಹೆಣ್ಮಗಳಿದ್ರೆ ನಮ್ ಹಿಂದೂ ಧರ್ಮದಲ್ಲಿ ಅಪ್ಪ ಅಮ್ಮಂದ ಒಂದು ಮನಸ್ಥಿತಿ ಇದೆ ಏನಂತ ಕೇಳಿದ್ರೆ, ನನ್ ಮರ್ಯಾದೆ ಬಿಟ್ಟು ಕಳೆದು ಹೋದ್ಲು ಇವಳು, ನನ್ ಪಾಲಕ್ ಸತ್ತೋದ್ಲು ಅಂತ ತಲೆ ಮೇಲೆ ಒಂದು ಕೊಡ್ಪನ ನೀರ್ ಸುರ್ಕೊಂಡು ಇವಳು ನನ್ ಪಾಲಗಿಲ್ಲ ಸತ್ತೋದ್ಲು ಅಂತ ಶ್ರದ್ಧೆ ಮಾಡ್ಬಿಟ್ಬಿಡ್ತಾರೆ. ಈ ರೀತಿ ಒಂದು ಚಿಕ್ಕ FIR ಕೂಡ ದಾಖಲಾಗದೆ ಇರುವಂತ ಲಕ್ಷಾಂತರ ಕೇಸ್ಗಳು ನಮ್ ದೇಶದಲ್ಲಿ ಇದೆ, ಲವ್ ಮ್ಯಾರೇಜ್ ಆಗಿರ್ತಕ್ಕಂತ ಕೇಸ್ಗಳು. ಒಳ್ಳೆ ಜೀವನ ನಡೆಸ್ತಾ, ನೀವ್ ನಿಮ್ ಹತ್ರ ಪ್ರೂಫ್ ಇದೆಯಾ ಒಳ್ಳೆ ಜೀವನ ನಡೆಸ್ತಿದ್ದಾರೆ ಅಂತ? ಅಲ್ಲ, ಒಳ್ಳೆ, ನಾನು ಮೇಡಮ್ ಹೇಳ, ಅಪ್ಪ ಅಮ್ಮ ಮಗಳು ಮಾನ ಮರ್ಯಾದೆ ಕಳೆದ್ಲು ಅಂತ ತಲೆ ಮೇಲೆ ನೀರ್ ಸುರ್ಕೊಂಡು ಹೋದ ಮೇಲೆ ಅವಳು ಬದುಕಿದಾಳ ಸತ್ತಿದಾಳ ಅನ್ನೋದು ಕೂಡ ನೋಡೋದಿಲ್ಲ, ಅವಳು ಏನಾದ್ರೂ ಮಾಡ್ಕೊಂಡು ಹೋಗ್ಲಿ ಅಂತ. ಇವತ್ತಿಗೆ ಲವ್ ಕೇಸಸ್ ಗಳಲ್ಲಿ ಎಷ್ಟೋ ಜನ ಹೆಣ್ಣು ಮಕ್ಳು ಬದುಕೊಳ್ಕೊಳ್ತಿರೋದು ಯಾಕೆ ಅಂತ ಕೇಳಿದ್ರೆ, ಹೆಣ್ಣು ಮಕ್ಕಳು ಲವ್ ಏನು ಲವ್ ಮ್ಯಾರೇಜ್ ಆದ್ಮೇಲೆ ಅಪ್ಪ ಅಮ್ಮ ಅದ್ರ ಕುರ್ತಾಗಿ ನನ್ನ ಮಗಳು ಜೀವಂತ ಇದ್ದಾಳ, ಅವಳು ಏನ್ ಅನುಭವಿಸ್ತಿದ್ದಾಳೆ, ಅವಳಲ್ಲಿ ಚೆನ್ನಾಗಿ ಬದುಕ್ತಿದ್ದಾಳ ಇಲ್ಲ ಅನ್ನೋದ್ರ ಬಗ್ಗೆ ತಿಳ್ಕೊಳ್ಳೋದಕ್ಕೊಂದು ಸಣ್ಣ FIR ಕೂಡ ಫೈಲ್ ಮಾಡಲ್ಲ ಮೇಡಮ್. ನಿಮ್ಮ ಡಾಟಾ ಕೇಳಿದ್ರು, ಡಾಕ್ಯುಮೆಂಟ್ ಪೇಪರ್ಗಳನ್ನ ನಿಮ್ಮ ಪ್ರಕಾರ ಡಾಟಾದಲ್ಲಿ ಎಷ್ಟು ಜನ ಹೀಗೆ ಹೋಗಿರಬಹುದು ಮೇಡಮ್? ನಾನು ಹೇಳ್ತೇನೆ, 32,000 ಸಂಖ್ಯೆ ಅನ್ನುವಂಥದ್ದು ಬಹಳ ಸಣ್ಣ ಸಂಖ್ಯೆ. ನಮ್ ದೇಶದಲ್ಲಿ ಲಕ್ಷಾಂತರ ಜನ ಹೆಣ್ಮಕ್ಳು ಪ್ರೀತಿಯ ಹೆಸರಿನಲ್ಲಿ ಲವ್ ಜಿಹಾದ್ ಆಗಿ ಭಯೋತ್ಪಾದಕ ಸಂಘಟನೆಗಳಿಗೆ ಸೇರಿದ್ರಲ್ಲ, ನೀವ್ ಆಗ್ಲೇ ಹೇಳಿದ್ರಿ ಪ್ರೂಫ್ ಇಲ್ಲ ಮತ್ತೊಂದಿಲ್ಲ ಅಂತ. ಮೇಡಮ್, ನಾನು ಜೀವಂತ ಸಾಕ್ಷಿಗಳನ್ನ ಕೊಡ್ತೇನೆ, ಬೇರೆ ಯಾವ್ದು ಬೇಡ. ಆಶಾ ಅನ್ನೋ ಮಡಿಕೇರಿಯ ಒಬ್ಬ ಹೆಣ್ಮಗಳು, ನಾನು ಜರ್ನಲಿಸಂ ಮಾಡುವಾಗ ನಾವೇ ನೋಡಿರ್ತಕ್ಕಂತ, ನೀವು ಸಣ್ಣದ ಕೇಸ್ ತೆಗೆದ್ರು ಗೊತ್ತಾಗುತ್ತೆ, ಆಯೇಶಾ ಅಂತ ಎನ್ಐಎ ಬಂದು ಅರೆಸ್ಟ್ ಮಾಡ್ಕೊಂಡು ಹೋಗುತ್ತೆ. ಮಡಿಕೇರಿಯಲ್ಲಿ ಬೀಡಿ ಕಟ್ಕೊಂಡಿದ್ದ ಹೆಣ್ಮಗಳು ಆಶಾ ಅಂತ, ಅವಳನ್ನ ಅದೇ ಬೀಡಿ ಬ್ರಾಂಚ್ ನಲ್ಲಿ ಚಕ್ಕರ್ ಆಗಿದ್ದ ಲವ್ ಮಾಡ್ಕೊಂಡು ಕರ್ಕೊಂಡ್ ಬಂದು ಇದೇ ಮಂಗಳೂರಿನ ಉಳ್ಳಾಲಕ್ ಕರ್ಕೊಂಡ್ ಬರ್ತಾನೆ. 3 ಜನ ಹೆಣ್ಮಕ್ಳಿಗೆ ತಾನೇ ಎರಡನೇ ಮದುವೆ ಆಗಿರುತ್ತೆ. ಆಶಾರನ್ನ ಆಯೇಶಾ ಮಾಡಿ 3 ಜನ ಹೆಣ್ಮಕ್ಳನ್ನ 3 ಜನ ಮಕ್ಕಳನ್ನು ಕೊಟ್ಟು ಆಮೇಲೆ ಒಂದ್ಸಲ ದಿಢೀರಂತ ಎನ್ಐಎ ಬಂದು ಅವ್ರ ಮನೆ ಮೇಲೆ ದಾಳಿ ಅವಳನ್ನ ಅರೆಸ್ಟ್ ಮಾಡಿದಾಗ ಗೊತ್ತಾಗುತ್ತೆ, ಇವ್ಳು ಭಯೋತ್ಪಾದಕ ಸಂಘಟನೆಗಳಿಗೆ ಹವಾಲಾಗಳನ್ನ ರವಾನೆ ಮಾಡ್ತಿದ್ಲು ಅಂತ ಅರೆಸ್ಟ್ ಆಗಿದ್ದಾರೆ ಹೆಣ್ಮಕ್ಳು. ಆಯೇಶಾ ಆಶಾ ಅಲ್ಲಿಯ ಆಯೇಶಾ ತೂರ್ತಿನ ಹಳೆ ಪ್ರಕರಣ ಬೇಡ ಮೇಡಮ್, ಇದೇ ಉಳ್ಳಾಲದಲ್ಲಿ ಮಾಜಿ ಶಾಸಕರಾಗಿದ್ದಂತವ್ರು ಇದಿನಪ್ಪ ಅಂತ ಮಾಜಿ ತೀರಾ ಒಂದು 6-7 ತಿಂಗಳು 8 ತಿಂಗಳು 1 ವರ್ಷನೂ ಆಗಿರ್ಬಹುದು. ದೀಪ್ತಿ ಮಾರ್ಲ ಅಂತ, ಮಾರ್ಲ ಕುಟುಂಬದ ಬಹಳ ಫೇಮಸ್ ಕುಟುಂಬ, ಬಹಳ ಪ್ರತಿಷ್ಠಿತ ಕುಟುಂಬದ ಹೆಣ್ಮಗಳು ದೀಪ್ತಿ ಮಾರ್ಲ ಅಂತ, ಇದೇ ಮಂಗಳೂರಿನಲ್ಲಿ ಮೆಡಿಕಲ್ ಓದೋದಕ್ಕೆ ಅಂತ ಬಂದಿರ್ತಾಳೆ, ಚಿಕ್ಕಮಗಳೂರಿನಿಂದ ಮೆಡಿಕಲ್ ಓದೋದಕ್ಕೆ ಬಂದ ಹೆಣ್ಮಗಳನ್ನ ಇದೇ ಇದಿನೊಬ್ಬರ ಮಗ ಲವ್ ಮಾಡ್ತಾನೆ, ಮದುವೆ ಆಗಿದ್ದಾನೆ, ದೀಪ್ತಿ ಮಾರ್ಲ ಸತ್ತು ನಮ್ ಪಾಲಗಿ ಅಂತ ಅಪ್ಪ ಅಮ್ಮ ಅವಳನ್ನ ಬಿಟ್ಟು ಬಿಡ್ತಾರೆ. ಅಲ್ಲಿಂದ ಆಚೆ ಅವಳನ್ನ ಮರಿಯಮ್ಮ ಅಂತ ಹೆಸರು ಬದಲಾಯಿಸಿ ಮತಾಂತರ ಮಾಡ್ತಾಳೆ. ಮೊನ್ನೆ ಮೊನ್ನೆ ಎನ್ಐಎ ರಿಪೋರ್ಟ್ ಕೊಡುತ್ತೆ, ಅವಳು ಏನು ಈ ಹನಿ ಟ್ರ್ಯಾಪ್ ಗಳನ್ನ ಮಾಡಿ ಹಿಂದೂ ಕ್ರಿಶ್ಚಿಯನ್ ಮುಸಲ್ಮಾನ್ ಹುಡುಗರನ್ನ, ನಾನು ಕೋಟ್ ಮಾಡ್ತೇನೆ, ಮುಸಲ್ಮಾನ್ ಹುಡುಗರನ್ನು ಕೂಡ ಈ ಧರ್ಮದ ಹೆಸರಿನಲ್ಲಿ ಹನಿ ಟ್ರ್ಯಾಪ್ ಮಾಡಿ ಭಯೋತ್ಪಾದಕ ಸಂಘಟನೆ ಕಳಿಸ್ತಾ ಇದ್ದು ಅನ್ನೋದನ್ನ ಎನ್ಐಎ ಕೊಡೋದು, ನಾವು ಕೊಡೋದಲ್ಲ, ಎನ್ಐಎ ಕೊಟ್ಟಿರುವಂತ ರಿಪೋರ್ಟ್. ಇವತ್ತು ಅರೆಸ್ಟ್ ಆಗಿ ಹೇಳಿದ್ರೆ ದೀಪ್ತಿ ಮಾರ್ಲ, ಎನ್ಐಎ ದೀಪ್ತಿ ಮಾರ್ಲದ ಕೇಸ್ಗಳಲ್ಲಿ ಸಾಕ್ಷಿ ಸಿಗತ್ತೆ, ಅದು ಹೆಂಗ್ ಸಾಕ್ಷಿ ಸಿಕ್ತು? ಬಿಹಾರದಲ್ಲಿ ನರೇಂದ್ರ ಮೋದಿ ಅವರನ್ನ ಕೊಲ್ಲುವಂತ ಪ್ರಕರಣದಲ್ಲಿ 4 ಜನ ಅರೆಸ್ಟ್ ಆಗ್ತಾರೆ, ಆ ಅರೆಸ್ಟ್ ಆದ 4 ಜನ ಬಾಯಿ ಬಿಟ್ಟಿದ್ರಿಂದ ಸಿಕ್ತು ಸಾಕ್ಷಿ, ದೀಪ್ತಿ ಮಾರ್ಲ ತನಕ ಪ್ರಕರಣ ಬಂತು. ಹೀಗೆ ಸಾಕ್ಷಿ ಸಿಗದೆ ಏನು ಯಾರು ಬಾಯಿ ಬಿಡದೇನೆ, ಒಂದ್ FIR ಆಗದೆ, ಯಾರು ವಿಚಾರಣೆನೂ ಮಾಡದೇ ಇರುವಂತ ಸಾವಿರಾರು ಪ್ರಕರಣಗಳು ನಮ್ಮ ದೇಶದಲ್ಲಿದೆ. ನೀವು ಆಗ್ಲೇ ಉಮರ್ ಶರೀಫ್ ಅವ್ರು ಮಾತಾಡ್ತಾ ಲವ್ ಜಿಹಾದ್ ಅನ್ನೋದು ಬರೀ ಭಾರತದಲ್ಲಿ ಇದೆ, ಯಾಕೆ ಬೇರೆ ದೇಶದಲ್ಲಿ ಮುಸಲ್ಮಾನ್ ಇಲ್ವಾ ಅಂತ ಸಣ್ಣದೊಂದು ಮಾಹಿತಿ ಕೊಡ್ತೇನೆ. ಒಂಚೂರು ಗೂಗಲ್ ನಲ್ಲಿ ಸರ್ಚ್ ಮಾಡಿ ನೋಡ್ಲಿ, ಇಂಗ್ಲೆಂಡ್ ನ ಪಾರ್ಲಿಮೆಂಟ್ ನ ಸದಸ್ಯರುಗಳು ಲವ್ ಜಿಹಾದ್ ದೇಶಕ್ಕೆ ಮತ್ತು ಜಗತ್ತಿಗೆ ಕಂಟಕ ಅಂತ ಮಾತಾಡ್ತಾರೆ. UK ಲವ್ ಜಿಹಾದ್ ಇನ್ UK ಅಂತ ಕರೀಲಿ, ಅವರದನ್ನ ಲವ್ ಜಿಹಾದ್ ಅಂತ ಕರೀಲ್ಲ, ರೋಮಿಯೋ ಜಿಹಾದ್ ಅಂತ ಕರೀತಾರೆ ಅವರದನ್ನ. UK ನಲ್ಲಿದೆ, ಅಮೆರಿಕ ಇದ್ರ ಬಗ್ಗೆ ಮಾತಾಡುತ್ತೆ, ಅಮೆರಿಕದಲ್ಲಿ ಇರ್ತಕ್ಕಂತ ಜನ ಲವ್ ಜಿಹಾದ್ ಇದೆ, ಅಪ್ರಾಪ್ತ 13-14 ವಯಸ್ಸಿನ ಹೆಣ್ಣು ಮಕ್ಕಳನ್ನ ಪಾಕಿಸ್ತಾನದಿಂದ ಬಂದಿರ್ತಕ್ಕಂಥವ್ರು ಡ್ರಗ್ಸ್ ಗಳನ್ನ ಇಂಜೆಕ್ಟ್ ಮಾಡಿ ಅವರು ಲವ್ ಜಿಹಾದ್ ಮಾಡ್ತಿದ್ದಾರೆ ಅನ್ನೋದು ಪ್ರೂಫ್ ಆಗಿದೆ. ಇದೆಲ್ಲ ಪತ್ರಿಕಾ ವರದಿಗಳಲ್ಲಿ ಬಂದಿರೋದು, ನಾನು ಸಾಕ್ಷಿ ಕೊಡ್ತೇನೆ ಬೇಕಿದ್ರೆ, ನನ್ನ ಪುಸ್ತಕಗಳಲ್ಲಿ ಇದನ್ನ ಆಸ್ ಇಟ್ ಇಸ್ ಆ ಪೇಪರ್ ಕಟಿಂಗ್ ಗಳನ್ನ ಪ್ರಿಂಟ್ ಮಾಡಿಸಿದ್ದೇನೆ.